ಸರ್ವ ಕ್ಷೇತ್ರಗಳಲ್ಲಿ ಪ್ರಕಾಶ ಹುಕ್ಕೇರಿ ಈ ಸಾಧನೆ. 76ನೇ ಹುಟ್ಟುಹಬ್ಬ ಆಚರಣೆ ಸಮಯದಲ್ಲಿ ಚಿಂಚಣಿಯ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಶ್ಲಾಘನೆ. ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಹೆಸರಿನಂತೆ ಪ್ರಕಾಶಮಾನವಾಗಿ ಕೆಲಸ ಮಾಡುವ ವ್ಯಕ್ತಿ ಎಂದು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ ಬಣ್ಣಿಸಿದ್ರು. ಪ್ರಕಾಶ್ ಹುಕ್ಕೇರಿ ಅವರ 76ನೇ ಹುಟ್ಟುಹಬ್ಬದ ಪ್ರಯುಕ್ತ ಯಕ್ಸಮ ಪಟ್ಟಣದ ಅನ್ನಪೂರ್ಣೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮಗಳ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ರು. ಕೃಷಿ, ಆರೋಗ್ಯ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಿಗೆ ಪ್ರಕಾಶ್ ಹುಕ್ಕೇರಿ ಅವರ ಕೊಡುಗೆ ಅಪಾರ ಎಂದರಲ್ಲದೆ ಅವರಿಗೆ ಆಯುರಾರೋಗ್ಯ ಲಭಿಸಲೆಂದು ಹಾರೈಸಿದ್ರು. ಮೊದಲು ಪ್ರಕಾಶ್ ಹುಕ್ಕೇರಿ ಅವರನ್ನ ಅಭಿನಂದಿಸ್ತೇನೆ. ನಾನು ಯಾಕೆ ಅಭಿನಂದಿಸ್ತೇನೆ ಅಂತಂದ್ರೆ, ನಾನು ಆರಿಸಿ ಬಂದಿರತಕ್ಕಂತಹದ್ದು ಮತ ದಾನ ಅಂತಾರೆ ಅದಕ್ಕೆ, ಮತ ಚಲಾವಣೆ ಅಂತ ಈಗ ಶಬ್ದ ಪ್ರಯೋಗ ಮಾಡ್ತಾರೆ. ಇವರಿಗೆಲ್ಲ ಗೊತ್ತು ಮಿರ್ಜೆ ಅವರಿಗೆ, ನಿಮ್ಮ ಮತಾನು ದಾನ ರೂಪದಲ್ಲಿ ಹೋಯ್ತು ಅಂದ್ರೆ ಅವರು ದಾನ ರೂಪದಲ್ಲೇ ಸ್ವೀಕಾರ ಮಾಡಿ ಒಳ್ಳೆ ಕೆಲಸ ಮಾಡೋದೇ ಎಂ ಎಲ್ ಎಗಳ ಕರ್ತವ್ಯ ಅಂತಕ್ಕಂಥದ್ದು ಮಾತ್ರ ಬಹಳ ಸತ್ಯವಾಗಿರ್ತಕ್ಕಂಥ ಮಾತು. ಅದನ್ನ ಪ್ರಕಾಶ್ ಹುಕ್ಕೇರಿ ಅವರು ಎಂ ಪಿ ಆಗಿ, ಎಂ ಎಲ್ ಸಿ ಆಗಿ, ಎಂ ಎಲ್ ಎ ಆಗಿ, ಆ ನಂತರ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೆಲಸವನ್ನ ಇಡೀ ನಾಡು ಬಹಳಷ್ಟು ಅಭಿನಂದಿಸ್ತದೆ ಅಂತಕ್ಕಂಥದ್ದು ಮಾತ್ರ ಸತ್ಯವಾಗಿರ್ತಕ್ಕಂಥ ಮಾತಿದು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಸ್ವೀಕರಿಸಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ, 4 ದಶಕಗಳಿಂದ ನನ್ನ ಕ್ಷೇತ್ರ ಅಭಿವೃದ್ಧಿಪಡಿಸಲು ರಾಜಕೀಯ ಮಾಡದೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪಕ್ಷಾತೀತವಾಗಿ ಅನುದಾನ ನೀಡುತ್ತಿದ್ದಾರೆ ಎಂದರು. ಕಲ್ಲೋಳ ಬ್ಯಾರೇಜ್ ಪ್ರವಾಹದಿಂದ ಕೊಚ್ಚಿ ಹೋಗಿತ್ತು. ಇವತ್ತು ಅದಕ್ಕೆ 28 ಕೋಟಿ ರೂಪಾಯಿ ಹೀಗೆ ಟೆಂಡರ್ ಆಗಿ ಅದು ಕಲ್ಲೋಳ ಯಡೂರು ಮತ್ತು ಯಡೂರು ವಾಡಿ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ. ಈಗೆಲ್ಲ ಮುಗಿದು ಹೋಗೋದೈತಿ, ಅದು ಟೆಂಡರ್ ಆಗೈತಿ, ವರ್ಕ್ ಆರ್ಡರ್ ಆಗೈತಿ. ಇನ್ನು ಕೆಲಸ ಪ್ರಾರಂಭ ಮಾಡೋದು ಅಮ್ಮನಿಗೆ ಬಿಟ್ಟದ ವಿಷಯ ಅದು. ಅಷ್ಟೊಳಗೆ ನಿಮ್ಮ ಬೇಡಿಕೆ ಏನೈತೆ, ಹಲವಾರು ವರ್ಷ ಬೇಡಿಕೆ ಏನಿತ್ತು ಅದು ಕೂಡ ಅದಕ್ಕೂ ಕೂಡ ಇವತ್ತು ಇತ್ತೀಚಿರಿ ಅನ್ನೋ ನಮಗೆ ಇಷ್ಟೊಂದು ದೊಡ್ಡ ಪ್ರಮಾಣದಾಗ ನಾವು ಕೆಲಸ ಮಾಡಿದ್ದೀವಿ. ಮೊನ್ನೆ ವಿಧಾನ ಪರಿಷತ್ ಸಭೆಯಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಒಬ್ಬ ಪರೋಪಕಾರಿ ಮನುಷ್ಯ, ಎಲ್ಲರಿಗೂ ಸಹಾಯವನ್ನು ಗಣೇಶ್ ಹುಕ್ಕೇರಿ ಆಗಲಿ ಪ್ರಕಾಶ್ ಹುಕ್ಕೇರಿ ಅವರು ಮಾಡ್ತಾರೆ. ಆ ಥರ ನಮಗೆ ಮಾಡೋಕ್ಕಾಗೋದಿಲ್ಲ, ಆದರೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಮಾಡೋಕ್ಕಾಗ್ತಿದ್ದೆ ಅಂತ ಹೇಳಿದರು. ಇದನ್ನು ಮಾಡಿದ್ದು ಯಾರು, ನಮ್ಮ ಕಾರ್ಯಕರ್ತರು, ನಾವೆಲ್ಲರೂ ಕುಡ್ಕೊಂಡು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ. ಅದನ್ನು ಬೇರೆಯವರು ಅದರ ಸದುಪಯೋಗವನ್ನು ತೆಗೆದುಕೊಳ್ಳಬಾರ್ದಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದು ಅದ್ರಾಗ 1 ಪೈಸಾದ ಕೂಡ ಅವ್ರದ್ದ ಏನು ಅದ್ರಾಗ ಅದ್ರ ಬಂದು ನ್ಯಾಯ ಪೈಸ ಕೂಡ ಅವ್ರದ್ದು ಇದಿಲ್ಲ. ಅದಕ್ಕೆ ಅವು ಏನು ಮಾಡಿದ್ದು ನಾವು ನಿಮ್ಮೆಲ್ಲರಿಗೆ ಅನುಕೂಲ ಆಗೋ ಸಲುವಾಗಿ ಮಾಡಿದ್ದೀವಿ. ರಾತ್ರಿ ಆಗಲಿ ನಾವು ನಿಮ್ಮ ಜೊತೆ ಇದ್ದೀವಿ, ಮತ್ತು ನೀವು ನಮ್ಮ ಜೊತೆ ಇದ್ದೀರಿ. ಆದರೆ ಇನ್ನೂ ಒಂದು ಕಡಿ ಮಾತು ಹೇಳ್ತೀನಿ, ನೀವು ಊರಲ್ಲಿ ಏನೋ ನಿಮ್ಮಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸ್ಕೋರಿ. ಆ ಸಮಸ್ಯೆಯನ್ನು ಚುನಾವಣೆ ಬಂದಾಗ ನಮ್ಮನ್ನು ತಂದಿಡಕ್ಕೆ ಹೋಗ್ಬೇಡ್ರಿ. ಈಗ ನಿಮ್ಮಲ್ಲಿ ಏನು ಸಮಸ್ಯೆ ಇದಾವೋ ಆ ಸಮಸ್ಯೆಗಳನ್ನು ಬಗೆಹರಿಸ್ರಿ. ಈಗಾಗಲೇ ಚಿಂಚಿಣಿ ಶ್ರೀಗಳು ಮತ್ತು ನಿರ್ಸಸಿ ಶ್ರೀಗಳು ಮಾಡಿ ಬಂದರು 28ನೇ ತಾರೀಕಿಗೆ ಅಂದಿ. 28ನೇ ತಾರೀಕಿಗೆ ಬಂದ 54ನೇ ಕಿಲೋಮೀಟರ್ದಿಂದ 88ನೇ ಕಿಲೋಮೀಟರ್ ಸುಮಾರು ನನಗನ್ಸಿತಿ. ಇವತ್ತು 6-7 ದಿವಸ ಆಯಿತು ನಾವು ನೀರು ಕೊಡ್ತಾ ಇದ್ವಿ ಇವತ್ತು ಆ ಕೆನಾಲ್ ಮೂಲಕ. ಇವತ್ತು ರೈತರು ಕೂಡ ಭಾಳ ಖುಷಿಯಿಂದ ಒಂದು ಒಳ್ಳೆಯ ಟೈಮ್ದಾಗ ನಮ್ಗೆ ನೀರನ್ನು ನೀವು ಬಿಟ್ಟಿದ್ದೀರಿ. ಇನ್ನೂ ನದಿಯಲ್ಲಿ ಎಷ್ಟು ನೀರು ಐತಿ ನೋಡ್ಕೊಂಡು ಮುಂದೆ ಕೂಡ ಜನರಿಗೆ ತೊಂದರೆ ಆಗಬಾರದು. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಕ್ಷೇತ್ರದಲ್ಲಿ ತಂದೆ ಪ್ರಕಾಶ್ ಹುಕ್ಕೇರಿ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಹಾಕಿಕೊಟ್ಟಿದ್ದ ಭದ್ರ ಬುನಾದಿಯ ಮೇಲೆ ನಾನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಾಧ್ಯವಾಗಿದೆ. ಅವರೇ ನನಗೆ ಪ್ರೇರಣಾ ಶಕ್ತಿ ಎಂದು ಹೇಳಿದರು. ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿ, ಸದಲಗ ಸದಾನಂದ ಸ್ವಾಮೀಜಿ ನಿಡಸೋಸಿ, ಏಕ ಗವ್ಯಾನಂದ ಸ್ವಾಮೀಜಿ ಮಾತನಾಡಿದರು. ಸದಸ್ಯರಾಗಿ ಆಮೇಲೆ MLA ಆಗಿ ಮಂತ್ರಿಗಳಾಗಿ ಆಮೇಲೆ MPಗಳಾಗಿ ಹಲವು ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ವಿಶೇಷವಾಗಿ ಈ ಚಿಕ್ಕೋಡಿ ಸದರ್ಗ ಮತಕ್ಷೇತ್ರದಲ್ಲಿ ಬಹಳಷ್ಟು ಜನಪದಕ್ಕಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ಅಮೃತ ಮಹೋತ್ಸವ 75 ವರ್ಷ ಯಾರು ದಾಡ್ತಾರೆ
ಅದಕ್ಕೆ ಅಮೃತ ಮಹೋತ್ಸವ ಅಂತ ಕರೀತಾರೆ. 76ಕ್ಕಿಂತ ಅಮೃತ ಮಹೋತ್ಸವ ಅನ್ನೋದು ಬಹಳ ವಿಶೇಷ ಅಂತಕ್ಕಂಥದ್ದು. ಅಂತ ಒಂದು ಹಬ್ಬವನ್ನ ಅವರು ದಾಯಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು ಒಳ್ಳೆ ನೇತಾರರಾಗಿ ಬೆಳೀತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳೋದೇನಲ್ಲ, ಒಂದು ತಿಳ್ಕೋಬೇಕು, ಮನುಷ್ಯ ಬದುಕಬೇಕು ತನಗಾಗಿ ಅಷ್ಟೇ ಅಲ್ಲ ಇತರರಿಗಾಗಿ. ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೋಸ್ ಹೂ ಆರ್ ಲಿವಿಂಗ್ ಫಾರ್ ಅದರ್ಸ್ ಆರ್ ಅಲೈವ್. ಬೆನ್ನು ಚಪ್ಪರಿಸುವಂತಹ ಕಲೆ ಇನ್ನೊಬ್ಬರು ಬೆಳೀಲಿ ಅನ್ನೋದು. ಅವರು ದೊಡ್ಡವರಾಗಿ ಬೆಂಗಳೂರಿಗೆ ಹೋದಾಗ ಒಂದು ಮಾತನ್ನು ಹೇಳಿದರು ಪ್ರಕಾಶ್ ಅವರು, ಏನಂದ್ರೆ ಏನಪ್ಪ ನಾ ಬೆಂಗಳೂರಿಗೆ ಬರ್ಬೇಕಾದ್ರೆ 15-20 ವರ್ಷ ಇತ್ತು, ನೀವು ಬರೀ 5 ವರ್ಷದಾಗ ಬಂದಿಯಲ್ಲಪ್ಪ ಬೆಂಗಳೂರಿಗೆ ಅಂತ ಅವ್ರು ಬೆನ್ನು ತಟ್ಟಿಸಿದ್ರಲ್ಲ, ಇದು ದೊಡ್ಡ ವಿಷಯ. ಅವ್ರ ವಿಷಯ ಅವರೇ ಬೆನ್ನು ತಟ್ಟಿದ್ರು. ಇಂಥವ್ ಸಾಕಷ್ಟು ಉದಾಹರಣೆ ಇದಾವ. ಆರೋಗ್ಯ ಶಿಬಿರ ಇರ್ಬೋದು, ಬಡವರಿಗೆ ಮನೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಶಾಲೆಗಳಿಗೆ ಕಂಪ್ಯೂಟರ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಇಂಥ 16 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಬ್ಬರು ನಿಜವಾದ ಜನನಾಯಕ ಅಂತ ತೋರಿಸ್ಕೊಟ್ಟಂಥವರು ಪ್ರಕಾಶ್ ಹುಕ್ಕೇರಿ ಅವರು. ಪಾಣಿ ಉದ್ಯಮಿ ಅಣ್ಣಸಾಹೇಬ ಕೋಲ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರವೀಂದ್ರ ಮಿರ್ಜಿ, ಮಲ್ಲಿಕಾರ್ಜುನ ಪಾಟೀಲ್ ವಿಠಲವಾಳಕ್ಕೆ, ಡಾಕ್ಟರ್ ಎನ್ ಎ ಮಗದುಂ, ರವಿನೇಸರಿ, ಶಿವರಂಜನ ಮುಡಶಿ, ಸುರೇಶ್ ಮುಗಳಿ, ಮಲ್ಲಿಕಾರ್ಜುನ ಉಮಾರಾಣಿ, ಗುಲಾಬ್ ಬಾಗ್ವಾನ, ಶೀತಲ ಮುಂಡೆ, ಸಿಎಂ ಜೋನಿ, ಬಸಗೌಡ ಪಾಟೀಲ್, ಚನ್ನಗೌಡ ಪಾಟೀಲ್, ಸುರೇಶ್ ವಂಟಮುರಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜೇಂದ್ರ ವಡ್ಡರ, ತಮ್ಮಣ್ಣ ಕೆಂಚನ್ನವರ, ಹೂವಣ್ಣ ಕೆಂಚನ್ನವರ, ಪಿ ಎಸ್ ಮರಾಠೆ, ಮಾರುತಿ ಪೂಜಾರಿ, ಅಮ್ಮಣ್ಣ ಬೆಳಗೆ ಸೇರಿದಂತೆ ಶ್ರೀ ಬಸವೇಶ್ವರ ಪಿ ಕೆ, ಪಿ ಎಸ್ ಸಂಚಾಲಕರು, ಕಲ್ಲೋಳ, ಕೇರೂರ, ಜೋಡಕುರಳಿ, ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ. ಪ್ರಕಾಶ್ ಹುಕ್ಕೇರಿಯವರ ಜನ್ಮದಿನ ನಿಮಿತ್ತ ಪಟ್ಟಣದ ವಸತಿ ರಹಿತ 100 ಫಲಾನುಭವಿಗಳಿಗೆ ಆಶ್ರಯ ಮನೆ ಮಂಜೂರಾತಿ ಆದೇಶ ಪ್ರತಿ, 160 ಬಡ ಕುಟುಂಬದ ಫಲಾನುಭವಿಗಳಿಗೆ ಗ್ಯಾಸ್ ಸಿಲಿಂಡರ್, ಚಿಕ್ಕೋಡಿ ಸದಲಗ ಮತಕ್ಷೇತ್ರದ 24 ವಿಶೇಷ ಚೇತನರಿಗೆ ಮೋಟಾರ್ ಸೈಕಲ್, 80 ಜನರಿಗೆ ಮೋಟಾರ್ ಸೈಕಲ್, ಶಾಸಕರ ಅನುದಾನದಲ್ಲಿ 50 ಲಕ್ಷ ಅನುದಾನದಲ್ಲಿ 5 ಸಮುದಾಯ ಭವನಗಳ ಆದೇಶ ಪ್ರತಿ, 25 ದೇವಸ್ಥಾನಗಳಿಗೆ 2ನೇ ಕಂತಿನ ಅನುದಾನ ಆದೇಶ ಪ್ರತಿ, ವಿವಿಧ 36 ಸಂಸ್ಥೆಗಳ ಶಾಲಾ ಕಾಲೇಜುಗಳಿಗೆ ಕಂಪ್ಯೂಟರ್, ಸ್ಕ್ಯಾನರ್, ಪ್ರಿಂಟರ್, ರೈತರಿಗೆ ಕೃಷಿ ಯಂತ್ರೋಪಕರಣ ವಿತರಿಸಲಾಯಿತು. ಜೊತೆಗೆ ನೇಜದಲ್ಲಿ 2000, ಕಡಕ್ಕಲಾಟದಲ್ಲಿ 1000, ಶಿರಗಾವದಲ್ಲಿ 500 ಮಹಿಳೆಯರಿಂದ ಸಿಬಿಸಿ ಕಾಲುವೆಗೆ ಬಾಗಿನ ಅರ್ಪಿಸಲಾಯಿತು.